ಸ್ನೇಹಿತರೆ, ಯಾವತ್ತಾದರೂ ಮಳೆ ಬರುವಾಗ ನಿಮ್ಮ ಇಂಟರ್ನೆಟ್ ಸ್ಲೋ ಆಗಿದೆ ಅಂತ ಫೀಲ್ ಆಗಿದೆಯಾ? IPL ಮ್ಯಾಚ್, ಯೂಟ್ಯೂಬ್, ನೆಟ್ಫ್ಲಿಕ್ಸ್ ವೀಡಿಯೋಗಳು, ಆನ್ಲೈನ್ ಗೇಮ್ಸ್ ಲೋಡ್ ಆಗೋದು ನಿಧಾನ ಆಗ್ತಿದೆ ಅಂತ ಅನಿಸಿದೆಯಾ? ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಅದರ ಹಿಂದಿರೋ ಸೈಂಟಿಫಿಕ್ ಕಾರಣವನ್ನು ನೋಡ್ತಾ ಹೋಗೋಣ, ಜೊತೆಗೆ ಮಳೆಗೂ ಇಂಟರ್ನೆಟ್ಗೂ ಇರೋ ಆ ಅಫೇರ್ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಮಳೆ ಬಂದಾಗ ಇಂಟರ್ನೆಟ್ ಯಾಕೆ ಸ್ಲೋ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಮೊದಲು ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದರ ಬೇಸಿಕ್ಕನ್ನು ತಿಳ್ಕೋಬೇಕು. ಇಂಟರ್ನೆಟ್ ಅನ್ನೋದು ಒಂದು ದೊಡ್ಡ ನೆಟ್ವರ್ಕ್ ಇದ್ದ ಹಾಗೆ ಇಲ್ಲಿ ಹಲವಾರು ಹಂತಗಳಲ್ಲಿ ನೂರಾರು ಉಪಕರಣಗಳು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿರುತ್ತೆ. ಬಹಳ ಜನ ನಮ್ಮ ಫೋನ್ ಸ್ಯಾಟಲೈಟ್ಗೆ ಕನೆಕ್ಟ್ ಆಗಿದೆ, ಅಲ್ಲಿಂದ ಮತ್ತೊಬ್ಬರ ಫೋನ್ಗೆ ಅಥವಾ ಡಿವೈಸ್ಗೆ ಡೇಟಾ ಹೋಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಹಾಗಾಗಲ್ಲ. ನಾವು ಈ ಹಿಂದೆ ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಡೀಟೇಲಾಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಆದರೆ ಸದ್ಯ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ನೀವು ನೋಡ್ತಿರೋ ಈ ವಿಡಿಯೋನ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದರೆ, ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ವಿಡಿಯೋ ಯಾವುದೋ ದೂರದ ಗೂಗಲ್ ಡೇಟಾ ಸೆಂಟರ್ನಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಡೇಟಾ ಸೆಂಟರ್ನಿಂದ ಈ ವಿಡಿಯೋ ಬಿಡಿ ಬಿಡಿಯಾಗಿ ಫೋಟೋನ್ ರೂಪದಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ನಲ್ಲಿ ಬರುತ್ತೆ. ಈ ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಪ್ರಪಂಚದಾದ್ಯಂತ ಚಾಚಿಕೊಂಡಿವೆ, ಸಮುದ್ರದ ಆಳದಲ್ಲೆಲ್ಲ ಹರಡಿಕೊಂಡಿವೆ, ಒಂದು ದೇಶದಿಂದ ಮತ್ತೊಂದು ದೇಶವನ್ನು ಕನೆಕ್ಟ್ ಮಾಡುತ್ತೆ. ಸೊ ಈ ಆಪ್ಟಿಕಲ್ ಕೇಬಲ್ ಮೂಲಕ ವಿಡಿಯೋ ಬಿಡಿ ಬಿಡಿ ಭಾಗವಾಗಿ ಬಂದು ನಿಮ್ಮ ಹತ್ತಿರದ ಸೆಲ್ಫೋನ್ ಟವರ್ಗೆ ಬರುತ್ತೆ. ಆ ಟವರ್ನಿಂದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೋ ವೇವ್ ರೂಪದಲ್ಲಿ ನೇರವಾಗಿ ನಿಮ್ಮ ಫೋನಿಗೆ ಬರುತ್ತೆ. ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಗಳು ಸಾಮಾನ್ಯ ಸಮಯದಲ್ಲಿ ಯಾವುದೇ ವ್ಯತ್ಯಯ ಇಲ್ಲದೆ ಮೊಬೈಲ್ಗೆ ರವಾನೆಯಾಗುತ್ತೆ, ಇಂಟ್ರಪ್ಷನ್ ಇಲ್ಲದೆ, ಅಥವಾ ಮೊಬೈಲ್ನಿಂದ ಸೆಲ್ ಟವರ್ಗೆ ರವಾನೆಯಾಗ್ತಿರುತ್ತೆ. ಆದರೆ ಮಳೆ ಬಂದಾಗ ಮಳೆಯ ನೀರಿನ ಹನಿಗಳು ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಗಳಿಗೆ ಅಡ್ಡಿ ಉಂಟು ಮಾಡ್ತವೆ. ಈ ವೇವ್ಗಳನ್ನು ಅಬ್ಸಾರ್ಬ್ ಮಾಡಿ, ಅಂದರೆ ನುಂಗಿ ಹಾಕಿ ಹೀಟಾಗಿ ಕನ್ವರ್ಟ್ ಮಾಡಿಬಿಡ್ತವೆ, ಇಲ್ಲಾಂದರೆ ಬೇರೆ ದಿಕ್ಕಿನ ಕಡೆಗೆ ಹೋಗೋ ರೀತಿ ಚದುರಿಸಿಬಿಡ್ತವೆ. ಇದನ್ನು ರೇನ್ ಫೇಡ್ ಅಥವಾ ರೇನ್ ಅಟನ್ಯೂಯೇಷನ್ ಅಂತ ಕರೀತಾರೆ. ಇದರಿಂದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಗಳು ವೀಕ್ ಆಗ್ತವೆ. ಇದನ್ನೇ ನಾವು ವೀಕ್ ಸಿಗ್ನಲ್ ಅಂತ ಹೇಳೋದು. ಆಗ ಸಹಜವಾಗಿ ಇಂಟರ್ನೆಟ್ನ ಸ್ಪೀಡ್ ಸ್ಲೋ ಆಗುತ್ತೆ. ಆದರೆ ಇದು ಮಳೆ ಬಂದಾಗಲೆಲ್ಲ ಆಗುತ್ತೆ ಅಂತಲ್ಲ, ಧಾರಾಕಾರವಾಗಿ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಸುರಿದಾಗ ಇದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ಮಳೆ ಹನಿಗಳ ಗಾತ್ರ ಜಾಸ್ತಿ ಇದ್ದಾಗ ಸಿಗ್ನಲ್ ಇನ್ನಷ್ಟು ಜಾಸ್ತಿ ವೀಕ್ ಆಗುತ್ತೆ. ಇನ್ನು ನಾವು ಯಾವ ಫ್ರೀಕ್ವೆನ್ಸಿಯ ತರಂಗಾಂತರಗಳನ್ನು ಬಳಸ್ತಾ ಇದ್ದೀವಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದಷ್ಟು ಈ ರೇನ್ ಫೇಡ್ ಆಗೋದು ಜಾಸ್ತಿ. ಅದರ ಅರ್ಥ 3G 4Gಗಿಂತ 5G ಕನೆಕ್ಷನ್ ಇದ್ದಾಗ ಈ ತೊಂದರೆ ಜಾಸ್ತಿ ಆಗುತ್ತೆ. ಯಾಕಂದರೆ 5G ತರಂಗಾಂತರದ ಫ್ರೀಕ್ವೆನ್ಸಿ ಜಾಸ್ತಿ, ಹೀಗಾಗಿ ಮಳೆ ಹನಿಗಳನ್ನು ಭೇದಿಸ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ಆ ತರಂಗಾಂತರಗಳಿಗೆ ಮಳೆ ಹನಿಗಳ ಡಿಸ್ಟರ್ಬೆನ್ಸ್ ಜಾಸ್ತಿ ಅಡಚಣೆಯನ್ನು ಉಂಟು ಮಾಡುತ್ತೆ. ಏನೋ ಇಂಟರ್ನೆಟ್ ಅಂದರೆ ಇಲ್ಲಿ ಕೇವಲ ಮೊಬೈಲ್ ಮತ್ತು ಟವರ್ ಅಷ್ಟೇ ಇರಲ್ಲ. ಈ ಮೊದಲೇ ಹೇಳಿದ ಹಾಗೆ ಆಪ್ಟಿಕಲ್ ಫೈಬರ್ಗಳು, ಬೇರೆ ಬೇರೆ ಕೇಬಲ್ಗಳು, ರೋಟರ್ಗಳು, ಈ ಸ್ವಿಚ್ಗಳು, ಬೇರೆ ಬೇರೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಈ ಇಂಟರ್ನೆಟ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತವೆ. ಮಳೆ ಬಂದಾಗ ಈ ಉಪಕರಣಗಳ ಕಿರು ರಂಧ್ರಗಳಲ್ಲಿ ನೀರು ಹೋಗಿ ತಾಂತ್ರಿಕ ಸಮಸ್ಯೆ ಉಂಟಾಗಬಹುದು, ಕೇಬಲ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಂಥ ಟೈಮ್ನಲ್ಲೂ ಕೂಡ ಇಂಟರ್ನೆಟ್ ಸ್ಲೋ ಆಗ್ಬೋದು. ಇನ್ನು ಮಳೆ ಬಂದಾಗ ಬಹಳ ಕಡೆ ಕರೆಂಟ್ ತೆಗಿತಾರೆ, ಆದರೆ ಈ ಟವರ್ಗಳು ಮತ್ತಿತರ ಟೆಲಿಫೋನ್ ಉಪಕರಣಗಳು ವಿದ್ಯುತ್ ಆಧಾರದಲ್ಲೇ ಕೆಲಸ ಮಾಡ್ತಿರ್ತವೆ. ಈ ರೀತಿ ಕರೆಂಟ್ ತೆಗೆದಾಗಲೂ ಅವು ಅನಿವಾರ್ಯವಾಗಿ ಜನರೇಟರ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಅಂಥ ಟೈಮ್ನಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆ ಇಲ್ಲದೇ ಇದ್ದಾಗ ಈ ಉಪಕರಣಗಳು ಸರಿಯಾಗಿ ಕೆಲಸ ಮಾಡದೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗ ಕೂಡ ನಮಗೆ ಇಂಟರ್ನೆಟ್ ಸ್ಲೋ ಆಗ್ಬೋದು ಅಥವಾ ಸಿಗ್ನಲ್ ವೀಕ್ ಆಗ್ಬೋದು, ನೆಟ್ವರ್ಕೇ ಸ್ಲೋ ಆಗ್ಬೋದು. ಭಾರತದಲ್ಲಿ, ಕರ್ನಾಟಕದಲ್ಲೂ ಕೂಡ ಹಲವಾರು ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಕರೆಂಟ್ ಹೋದಾಗ ಲೈಟ್ ಆಫ್ ಆಗೋದು ನೋಡಿದಿರಿ ನೀವು, ಮೊಬೈಲ್ ನೆಟ್ವರ್ಕ್ ಹೋಗೋದು ನೋಡಿದ್ದೀರಾ, ಹಂಗೆ ಆಗುತ್ತೆ. ಆ ರೀತಿ ನನಗೂ ಕೂಡ ವೈಯಕ್ತಿಕವಾಗಿ ಆ ರೀತಿ ಅನುಭವ ಒಂದಷ್ಟು ಕಡೆ ಹೋದಾಗ ಆಗಿದೆ. ವಿಶೇಷವಾಗಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ಅಲ್ಲಿ ನೆಟ್ವರ್ಕ್ ಸಿಗಬೇಕು ಅಂದ್ರೇ ಒಂದು ಕಡೆ ಮೊಬೈಲನ್ನು ಜೋತು ಹಾಕಬೇಕು, ನೇತು ಹಾಕಬೇಕು, ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಟ್ಟರೆ ಮಾತ್ರ ರಿಂಗ್ ಆಗುತ್ತೆ. ಮಾತಾಡಬೇಕಾದರೂ ಕೂಡ ಅಷ್ಟೇ, ಒಂದು ರೀತಿ ಸರ್ವೆ ಆಫೀಸರ್ ಥರ ಓಡಾಡಿ ನಿಂತ್ಕೋಬೇಕು, ಆ ಕೇಳ್ತಿದ್ಯಾ ಆ ಕೇಳ್ತಿದ್ಯಾ ಅಂಥೇಳಿ. ಕರೆಂಟ್ ಹೋದಾಗ ನೆಟ್ವರ್ಕು ಗಾನ್. ಯಾಕಂದರೆ ರೀ, ಇರೋ ಮೂರು ಮನೆಗಳು ಟವರ್ ಹಾಕಿ ಅಷ್ಟು ನೆಟ್ವರ್ಕ್ ಬರ್ತಿರೋದೇ ಕಷ್ಟದಲ್ಲಿ, ಇನ್ನು ಕರೆಂಟ್ ಹೋದಾಗ ಜನ್ರೇಟರ್ ಬೇರೆ ಆನ್ ಮಾಡಿ ನಿಮಗೆ ಕರೆಂಟ್ ಕೊಡ್ತಾರಾ, ಕರೆಂಟ್ ಬಂದಾಗ ಬರುತ್ತೆ ಅನ್ನೋ ಆ್ಯಟಿಟ್ಯೂಡನ್ನು ಅಲ್ಲಿನ ಅಧಿಕಾರಿಗಳು ತೋರಿಸ್ತಾರೆ. BSNL ಮಾತ್ರ ಇರೋ ಸದ್ಯಕ್ಕೆ, ಬೇರೆ ನೆಟ್ವರ್ಕ್ ಅಂತೂ ಸಿಗ್ತಾ ಇಲ್ಲ ಅಲ್ಲಿ. ಇದು ಯಾವ ಜಾಗ ಅಂತ ಹೇಳೋ ಅಗತ್ಯನೇ ಇಲ್ಲ, ಯಾಕಂತ ಹೇಳಿದ್ರೆ ಕರ್ನಾಟಕದ ಹೆಚ್ಚಿನ ಗ್ರಾಮೀಣ ಪ್ರದೇಶಗಳಲ್ಲಿ, ತೀರ ಹಳ್ಳಿಗಾಡಿನ ಕಾಡಿನ ಪ್ರದೇಶಗಳಲ್ಲಿ, ಕೆಲವೇ ಕೆಲವು ಮನೆ ಇರುವ ಬಹುತೇಕ ಏರಿಯಾಗಳಲ್ಲಿ ಈ ಸಮಸ್ಯೆ ಇದ್ದೇ ಇರುತ್ತೆ. ಈಗ ಕಾಮೆಂಟ್ ಸೆಕ್ಷನ್ ಚೆಕ್ ಮಾಡಿ ನೋಡಿ, ತುಂಬ ಜನ ಸಮಾನ ದುಃಖಿಗಳು ಈ ರೀತಿ ಕಮೆಂಟ್ ಮಾಡಿರ್ತಾರೆ. ಇದು ಬಿಟ್ಟರೆ ಇನ್ನೊಂದು ಫ್ಯಾಕ್ಟರ್ ಏನು ಅಂದರೆ, ಮಳೆ ಬಂದಾಗ ಅಥವಾ ಪ್ರತಿಕೂಲ ವಾತಾವರಣ ಇದ್ದಾಗ ಕರೆಂಟ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗೋದು, ಬಸ್ಟ್ ಆಗಿಬಿಡೋದು, ಶಾರ್ಟ್ ಸರ್ಕ್ಯೂಟ್ ಆಗೋದು, ಮರ ಬೀಳೋದು, ಕಂಬ ಬೀಳೋದು, ಏನಾದರೂ ಆಗ್ಬೋದು.
ಆಗೇನಾಗುತ್ತೆ, ಕರೆಂಟ್ ಹೋದಾಗ ಎಲ್ಲರೂ ಫೋನ್ ಕಡೆ ಮುಖ ಮಾಡ್ತಾರೆ. ಟಿವಿ ಎಲ್ಲ ಯಾರು ಟಿವಿ ಎಲ್ಲ ಬಿಟ್ಟು ಈ ಕಡೆ ಬಂದ್ಬಿಡ್ತಾರೆ. ಮ್ಯಾಚ್ ನಡೀತಿದ್ರೆ ಎಲ್ಲ ಟಿವಿ ಬಿಟ್ಟು ಮೊಬೈಲಿಗೆ ಬರ್ತಾರೆ. ಯು ಪಿ ಎಸ್ ಇರೋ ಕಡೆ ಓಕೆ, ಇಲ್ಲ ಅಂದರೆ ಮೊಬೈಲಿಗೆ ಬರ್ತಾರೆ. ಎಲ್ಲರೂ ಒಟ್ಟಿಗೆ ವಿಡಿಯೋ ನೋಡೋದು, ಬ್ರೌಸ್ ಮಾಡೋದು, ಬೇರೆ ಕಡೆಯಲ್ಲಿ ಮಳೆ ಹೇಗಾಗ್ತಿದೆ ಅಂತ ತಿಳ್ಕೊಳ್ಳೋಕ್ಕೆ ಕಾಲ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಆನ್ಲೈನ್ ಗೇಮ್ ಮಾಡೋದೆಲ್ಲ ಮಾಡ್ತಾರೆ. ಆಗ ಒಟ್ಟಿಗೆ ಬಹಳ ಜನ ಇಂಟರ್ನೆಟ್ ಮತ್ತು ನೆಟ್ವರ್ಕ್ ಬಳಸಿದಾಗಲೂ ಕೂಡ ಜಾಮ್ ಆಗಬಹುದು. ಇಂಥ ಸಂದರ್ಭದಲ್ಲಿ ಐ ಎಸ್ ಪಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಳು ಅಂದರೆ ಜಿಯೋ, ಏರ್ಟೆಲ್, ವೋಡಾಫೋನ್ ಈ ಕಂಪನಿಗಳು ನೆಟ್ವರ್ಕ್ ಟ್ರಾಫಿಕ್ ಮ್ಯಾನೇಜ್ ಮಾಡೋದಕ್ಕೆ ಲೋಡ್ ಬ್ಯಾಲೆನ್ಸಿಂಗ್ ಟೆಕ್ನಿಕ್ಗಳನ್ನು ಅಥವಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡ್ತಾರೆ. ಅಂದರೆ ಎಲ್ಲ ಬಳಕೆದಾರರಿಗೂ ಸಮಾನವಾದ ರೀತಿಯಲ್ಲಿ ಇಂಟರ್ನೆಟ್ ಸೇವೆ ಸಿಗಲಿ ಅಂತ ಡೇಟಾ ಹರಿವನ್ನು ರೀಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಆಗ ಕೂಡ ಇಂಟರ್ನೆಟ್ ಸ್ಲೋ ಆಗ್ಬೋದು. ಏನು ಇಷ್ಟೊತ್ತು ಹೇಳಿದ ಈ ಸಮಸ್ಯೆಗಳು ಕೇವಲ ಮೊಬೈಲ್ ಫೋನ್ಗೆ ಮಾತ್ರ ಸೀಮಿತ ಆಗಿಲ್ಲ, ವೈಫೈ ಬ್ರಾಡ್ ಬ್ಯಾಂಡ್ ಸೇವೆಗಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಹತ್ರ ಹೆಚ್ಚಿನ ಆಪ್ಷನ್ ಇಲ್ಲವಾದರೂ ಸ್ವಲ್ಪ ಮಟ್ಟಿಗೆ ನಾವು ಕೆಲ ಮುಂಜಾಗ್ರತೆಗಳನ್ನು ತಗೋಬೋದು. ಆ ಮೂಲಕ ಇಂಟರ್ನೆಟ್ ಸ್ಪೀಡ್ ಸ್ಲೋ ಆಗದಂತೆ ಪ್ರಯತ್ನವನ್ನು ಪಡ್ಬೋದು. ಅದರಂತೆ ನಿಮ್ಮ ಮನೆಯಲ್ಲಿರುವ ವೈಫೈ ಸಾಧನಗಳಾದ ಮಾಡೆಮ್, ರೂಟರ್ಗಳನ್ನು ಆದಷ್ಟು ಮಳೆ ಹನಿ ತಾಗದ ಹಾಗೆ ಚೆನ್ನಾಗಿಟ್ಕೊಳ್ಳಿ. ಕಿಟಕಿ ಹತ್ತಿರ ಇಟ್ಟಾಗ ಮಳೆ ಹನಿ ಸಿಡಿಯೋದು ಅಥವಾ ತೇವಾಂಶದಿಂದಾಗಿ ಉಪಕರಣಗಳಿಗೆ ಡ್ಯಾಮೇಜ್ ಆಗೋದೆಲ್ಲ ಆಗ್ಬೋದು. ಇದನ್ನೆಲ್ಲ ಅವಾಯ್ಡ್ ಮಾಡಬಹುದು. ಆದಷ್ಟು ವಾಟರ್ ಪ್ರೂಫ್ ಜಾಗಗಳಲ್ಲಿ ನಿಮ್ಮ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸನ್ನು ಇಡೋಕ್ಕೆ ಪ್ರಯತ್ನ ಪಡಿ. ಏನೋ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಕಂಪನಿಗಳು, ಮೊಬೈಲ್ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ ಕಂಪನಿಗಳು ಈ ಎಲ್ಲ ಸಮಸ್ಯೆಗಳನ್ನು ತಡೆಯೋಕ್ಕಾಗಿಯೇ, ಬಗ್ಗಳನ್ನು ಸರಿ ಮಾಡೋದಕ್ಕಾಗಿಯೇ ಅದಕ್ಕೆ ಹೊಸ ಹೊಸ ಸಾಫ್ಟ್ವೇರ್ ಅಪ್ಡೇಟ್ಗಳನ್ನು ಕೂಡ ರಿಲೀಸ್ ಮಾಡ್ತಿರ್ತಾರೆ. ಹಾಗಾಗಿ ನಮ್ಮ ಡಿವೈಸ್ಗಳನ್ನು ಅಪ್ಡೇಟ್ ಇಟ್ಕೊಳ್ಳೋದು ತುಂಬ ಮುಖ್ಯ. ತುಂಬ ಜನಕ್ಕೆ ಅಪ್ಡೇಟ್ ಮಾಡಿ ಅಂತ ನೋಟಿಫಿಕೇಶನ್ ಕೊಟ್ಟು ಪದೇ ಪದೇ ಫೋನೇ ಹೇಳಿದ್ರು ಕೂಡ ಒತ್ತಿ ಫ್ರೀ ಡೇಟಾ ಇದ್ದರೂ ಕೂಡ ಒತ್ತಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳೋದೇ ಬಹಳ ಜನಕ್ಕೆ ಸೋಂಬೇರಿತನೇ ಇರುತ್ತೆ. ಯಾಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾನು ಅದನ್ನು ಮಾಡೋದ್ರಿಂದ ನೂರಾರು ಜನಕ್ಕೆ ಏನಾದರೂ ಉದ್ಧಾರ ಆಗ್ತಾರಾ, ನೂರಾರು ಜನಕ್ಕೆ ಹೆಲ್ಪ್ ಆಗುತ್ತಾ, ಇವ್ರ ಡಿವೈಸೇ ಇಂಪ್ರೂವ್ ಆಗುತ್ತೆ, ಆದರೂ ಕೂಡ ಮಾಡ್ಕೊಳ್ಳೋದಿಲ್ಲ. ಏನು ನಿಮ್ಮ ರೂಟರ್ನ ವೈಫೈ ಸೆಟ್ಟಿಂಗ್ಸ್ನಲ್ಲಿ ಕೆಲ ಬದಲಾವಣೆಗಳನ್ನು ಮಾಡೋ ಮೂಲಕವೂ ನಿಮ್ಮ ವೈಫೈ ಆಪ್ಟಿಮಲ್ ಆಗಿ ಕೆಲಸ ಮಾಡುವಂತೆ ಅಂದರೆ ಇರೋದರಲ್ಲೇ ಚೆನ್ನಾಗಿ ಕೆಲಸ ಮಾಡೋ ರೀತಿಯಲ್ಲಿ ನೋಡ್ಕೋಬೋದು. ಅದಕ್ಕಾಗಿ ಉದಾಹರಣೆಗೆ ಫ್ರೀಕ್ವೆನ್ಸಿ ಬ್ಯಾಂಡನ್ನು ಚೇಂಜ್ ಮಾಡೋದೆಲ್ಲ ಮಾಡಬಹುದು. ಏನು ಬೇರೆ ಎಲೆಕ್ಟ್ರಿಕ್ ಉಪಕರಣಗಳಿಂದ ನಿಮ್ಮ ರೂಟರನ್ನು ದೂರ ಇಡಬೇಕು. ಅಂದರೆ ಉದಾಹರಣೆಗೆ ಮೈಕ್ರೋವೇವ್ ಓವನ್ನಂತಹ ಉಪಕರಣಗಳು ಕೂಡ ವೈರ್ಲೆಸ್ ಸಿಗ್ನಲ್ಗಳನ್ನು ಬ್ಲಾಕ್ ಮಾಡಬಹುದು. ಸೊ ಅಂತಹ ಸಾಧನಗಳಿಂದ ದೂರ ಇಟ್ಟರೆ ವೈಫೈ ಇನ್ನೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ತಜ್ಞರು ಹೇಳ್ತಾರೆ. ಜೊತೆಗೆ ನಿಮ್ಮ ಫೋನ್ನಲ್ಲಿ ನೀವು ಹಾಕಿರೋ ಕವರ್ ಕೂಡ ಅಷ್ಟೇ, ತೀರಾ ಮೆಟಾಲಿಕ್ ಆಬ್ಜೆಕ್ಟ್ಸ್ ಇರುವಂತಹ ಅಥವಾ ಲೋಹದ ವಸ್ತುಗಳಿರುವಂತಹ ಮೊಬೈಲ್ ಕೇಸನ್ನು ನೀವೇನಾದರೂ ಹಾಕಿದರೆ ಅಲ್ಲಿ ಆ್ಯಂಟನಾ ಬ್ಯಾಂಡ್ಸನ್ನು ಏನಾದರೂ ಕೂಡ ಅದು ಕವರ್ ಮಾಡ್ತಾ ಇದ್ದರೆ ಆಗಲೂ ಕೂಡ ನಿಮ್ಮ ಸಿಗ್ನಲ್ ರಿಸೆಪ್ಷನ್, ನೆಟ್ವರ್ಕ್ ರಿಸೆಪ್ಷನ್ ವೀಕ್ ಆಗ್ಬೋದು. ನಿಮಗೆ ಸಿಗುವಂಥ ಸಿಗ್ನಲ್ನ ಕ್ವಾಲಿಟಿ ಲೋ ಆಗಬಹುದು. ಕೆಲವರು ತಮ್ಮ ಫೋನ್ಗೆ ಬಸ್ಸಿನ ಟೈರ್ ಗಾತ್ರದ ಕವರ್ಗಳನ್ನು ಕೂಡ ಹಾಕ್ಕೊಂಡಿರ್ತಾರೆ. ಇನ್ನೂ ಕೆಲವರು ಬ್ಯಾಟ್ಮನ್ನ ಇದೆಯಲ್ಲ ಮೈಗೆ ಹಾಕ್ಕೊಂಡಿರುವಂಥ ಕವಚ, ಆ ಥರದ್ದೆಲ್ಲ ಮೆಟಲ್ ಅಂಶಗಳಿಂದ ಕೂಡಿದಂತಹ ಕವರ್ಗಳನ್ನೆಲ್ಲ ಹಾಕ್ಕೊಂಡಿರ್ತಾರೆ. ಕೆಲವರು ಅವರ ಜೀವಕ್ಕಿಂತ ಹೆಚ್ಚು ತಾವು ಬೈಕಲ್ಲಿ ಹೋಗ್ತಾ ಹೆಲ್ಮೆಟ್ ಹಾಕಿಲ್ಲ ಅಂದರೂ ಇದಕ್ಕೊಂದು ರಕ್ಷಣೆಯನ್ನು ಕೊಟ್ಟಿರ್ತಾರೆ ಫೋನ್ಗೆ. ಒಳ್ಳೆಯದೇ, ಬಟ್ ಅದರಿಂದ ಸಿಗ್ನಲ್ ಲೋ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕವರ್ ಹಾಕುವಾಗಲೂ ಕೂಡ ಅಷ್ಟೇ, ನಿಮ್ಮ ಮೊಬೈಲ್ನ ಸಿಗ್ನಲ್ ಸ್ಟ್ರೆಂತ್ಗೆ ಏನಾದರೂ ಅಡಚಣೆ ಉಂಟು ಮಾಡ್ತಿದೆಯಾ ಅಂತ ಚೆಕ್ ಮಾಡಿ. ತೆಗೆದಾಗ ಯಾವ ರೀತಿ ವರ್ಕ್ ಆಗುತ್ತೆ, ಹಾಕಿದಾಗ ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಯೂಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ. ಏನು ಸ್ನೇಹಿತರೆ, ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದ ಜರ್ನಲಿಸಂ ಕೋರ್ಸ್ ರೆಡಿಯಾಗಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ನೀವು ವೆಬ್ಸೈಟ್ಗೆ ಹೋಗಿ ಜರ್ನಲಿಸಂ ಕೋರ್ಸನ್ನು ಜಾಯಿನ್ ಆಗಬಹುದು. ಸ್ಟಾರ್ಟ್ ಡೇಟ್ ಎಲ್ಲವೂ ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಜೊತೆಗೆ ಕೋರ್ಸ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೂಡ ನೀವು ವೆಬ್ಸೈಟ್ನಲ್ಲಿ ಪಡಿಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಹಾಗೂ ಟಾಪ್ ಕಾಮೆಂಟ್ನಲ್ಲೂ ಕೂಡ ಲಿಂಕ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.